ವಿ ನೈನ್ ಮುಳಬಾಗ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ದಿವಸ ಮನೆ ಜಿಲ್ಲಾಧಿಕಾರಿಗಳು ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಟ್ಟಣ ಪ್ರದೇಶದ ಎಲ್ಲ ಸಮಸ್ತ ನಾಗರಿಕರಿಗೂ ಮನೆ ಮನೆಗೆ ತರಕಾರಿ ವ್ಯವಸ್ಥೆ ಮಾಡಲು, ತರಕಾರಿ ಪೂರೈಸಲು ಹಾಗೂ ದಿನವಸ್ತು ಉಪಯೋಗಿಸ್ತಕ್ಕಂಥ ನಾಗರಿಕರು ಮನೆ ಬಾಗಿಲಿಗೆ ತಲುಪಿಸಲು, ಯಾರೂ ಮನೆಯಿಂದ ಆಚೆ ಬರದ ಹಾಗೆ ಮನೆ ಬಾಗಿಲಿಗೆ ತಲುಪಿಸಲು ಸೂಚಿಸಿರುತ್ತಾರೆ. ಈ ಬಗ್ಗೆ ನಾವು ಅಂದರೆ ಸಂಜೆ 5 ಗಂಟೆಯಲ್ಲಿ ಮನೆ ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರರು ಮತ್ತು ಪೊಲೀಸ್ ಇಲಾಖೆ ಹಾಗೂ ಪೌರಾಯುಕ್ತರಾದ ನಾವು ಸಭೆ ಸೇರಿ ಈಗಾಗಲೇ ಬೀದಿ ವ್ಯಾಪಾರಸ್ಥರು ಸದಸ್ಯರಾಗಿರುವ ಕರೆಸಿ ದಿನನಿತ್ಯ ತರಕಾರಿಗಳನ್ನು ಮನೆ ಬಾಗಿಲಿಗೆ ಪೂರೈಸುವ ಬಗ್ಗೆ ಆಟೋ ರಿಕ್ಷಾದಲ್ಲಾಗ್ಬೋದು, ಟೆಂಪೋದಲ್ಲಾಗ್ಬೋದು, ತಳ್ಳುವ ಗಾಡಿಯಲ್ಲಾಗ್ಬೋದು ಸರಬರಾಜು ಮಾಡಲು ಈಗಾಗಲೇ ಸಭೆ ಸೇರಿ ಅವರಿಗೆ ಸೂಚಿಸಿದ್ದೇವೆ. ಅವರು ಒಪ್ಪಿಕೊಂಡಿದ್ದಾರೆ. ಬೆಲೆನೂ ಅಷ್ಟೇ ಸಮರ್ಪಕವಾಗಿ ಬೆಲೆ ನೀಡಬೇಕು. ಯಾರೋ APMC ಅವರು ನೀಡಿರ್ತಕ್ಕಂಥ ದರಗಳಂತೆ ವ್ಯಾಪಾರ ಮಾಡಬೇಕು. ಹೆಚ್ಚಿಗೆ ಹಣ ವಸೂಲಿ ಮಾಡಬಾರ್ದು, ತರಕಾರಿ ಹಣ ಹೆಚ್ಚಿಗೆ ಮಾಡಬಾರ್ದು ಅಂತ ಸೂಚಿಸಿರ್ತಾರೆ. ಅದರಂತೆ ಅವ್ರಿಗೆ ಸೂಚಿಸಿದ್ದೇವೆ. ಅವರು ಒಪ್ಪಿಕೊಂಡಿದ್ದಾರೆ. ನಾಳೆ ಅಥವಾ ನಾಳೆದಿಂದ ನಾವು ಆಟೋ ಮೂಲಕ ಮನೆ ಮನೆಗೆ ಹೋಗಿ ತರಕಾರಿ ವ್ಯಾಪಾರ ಮಾಡಲು ಈಗಾಗಲೇ ಸಂಬಂಧಿಸಿದವರಿಗೆ ಸೂಚಿಸಿರುತ್ತೇವೆ ಹಾಗೂ ದಿನಸಿ ಮಾಲೀಕರನ್ನು ಸಹ ಕರೆಸಿ ಅವರನ್ನು ಫೋನ್ ಮುಖಾಂತರ ಸಂಪರ್ಕಿಸಿ ಅವರ ಡೋರ್ ಟು ಡೋರ್ಗೆ ವ್ಯವಸ್ಥೆ ಮಾಡಲು ಈಗಾಗಲೇ ಅವರಿಗೆ ಸಭೆ ಕರೆದು ಹೇಳಿದ್ದೀವಿ. ಕುಡಿಯುವ ನೀರಿನ ವ್ಯವಸ್ಥೆಗೆ ನಾವು ಈಗಾಗಲೇ ಎಲ್ಲ ನಮ್ಮ ನಗರಸಭಾ ಟ್ಯಾಂಕರ್ಗಳಿಂದ ಸಾರ್ವಜನಿಕರಿಗೆ ಹಾಗೂ ಕೊಳವೆ ಬಾವಿಗಳಿಂದ ಸಾರ್ವಜನಿಕರಿಗೆ ನೀರನ್ನು ಪೂರೈಸಲಾಗಿದೆ. ಪಬ್ಲಿಕ್ ಟ್ಯಾಪ್ಗಳಲ್ಲಿ ಅಂತರವನ್ನು ಕಾಯ್ದುಕೊಳ್ಳಲು ಸುಮಾರು 1.5 ಮೀಟ್ರ್ ಅಂತರದಲ್ಲಿ ನೀರು ಜನರನ್ನು ನಿಲ್ಲಿಸಿ ನೀರನ್ನು ಪೂರೈಸಲು ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಎಲ್ಲರೂ ನಗರಸಭೆಯೊಂದಿಗೆ ಸಹಕರಿಸಬೇಕಾಗಿ ಕೋರುತ್ತೇವೆ ಹಾಗೂ ಈ ಮಹಾಮಾರಿ ಕೊರೋನಾ ಬಗ್ಗೆ ಯಾರು ಮನೆಯಿಂದ ಆಚೆ ಬರಬಾರ್ದು ಎಂಬುದಾಗಿ ಈ ಮೂಲಕ ಸಮಸ್ತ ನಾಗರಿಕ ಬಂಧುಗಳಿಗೆ ಪುರುಷಭಾವತಿಯಿಂದ ಕೋರುತ್ತೇನೆ.